हिंदुत्व बगे अवहेलनाकारियागी ट्वीट शेषाद्रिपुर पोलिस नट चेतन बंधिसलागिदे। इवत्तु बेळगे नट चेतन शेषाद्रिपुर पोलिस बंधिसिद्दारे। मैजिस्ट्रेट कोर्ट मुंदे हाजरुपडिसिद पोलिस हिंदूपर संघटने दूरी मेरे नट चेतन बंधिसलायितु। शिवकुमार एंबुवरिंद चेतन विरुद्ध दूर दाखलागिद्दु हिंदुत्व सुळ्ळिन आधार मेले कट्टलागिदे अंत नट चेतन ट्वीट माडिद्रु। चेतन विरुद्ध आईपीसी सेक्शन 295A 505A अडियल्ली केस दाखलागिदे। 295A धर्मद भावनेगळिगे धक्के उंटुमाडुवुदु एनो 505B यावुदे धर्मद फ्रीडम आपल कल्तु कैंडल तयारी मार्तिद्दीरा हागाद्रे निम्म कैंडल गळन्न 1 कोटिगू हेच्चु फ्रीडम आप बळकेदारिगे यावुदे खर्चिल्दे माराट माडि। आचरणीय बग्गे अवहेलनाकारियागि हेळिकेयन्न नीडुवंतदु। एरडू सेक्षन अडियल्ली चेतन विरुद्ध केस दाखलागिदे। हिंदुत्व सुळ्ळिन आधार मेले कट्टलागिदे अन्नो मातन्न अन्नो विचारवन्न ट्वीट नल्ली हेळिरुवंतद्दु नट चेतन। हीगागि शिवकुमार एंबुवरु चेतन विरुद्ध दूरन दाखलिसुत्तारे शेषाद्रिपुर पोलीस स्टेशन अल्ली। ईग शेषाद्रिपुर पोलीसरु नट चेतन अवरन्न बंधिसिद्दारे। ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಶ್ವತ್ ನೀಡ್ತಾ ಹೋಗ್ತಾರೆ. ಅಶ್ವತ್ ಪದೇ ಪದೇ ಹಿಂದುತ್ವದ ವಿಚಾರವಾಗಿ ಗೊಂದಲ ಅವಹೇಳನಕಾರಿಯಾಗಿ ಹೇಳಿಕೆನ ಚೇತನ್ ನೀಡ್ತಾನೆ ಬಂದ್ರು. ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರು ಕೂಡ ಪಡಿಸಿದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಈ ಸ್ಟೋರಿಗೆ? ಖಂಡಿತ ವಿದ್ಯ, ಇವತ್ತು ಬೆಳಗ್ಗೆ ಸುಮಾರು 8 ಗಂಟೆ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸರು ನಟ ಚೇತನನ್ನ ಅರೆಸ್ಟ್ ಮಾಡಿರುವಂತದ್ದು. ಈಗಾಗಲೇ ಏನು ನಟ ಚೇತನ್ ಒಂದಲ್ಲ ಒಂದು ವಿವಾದಗಳಿಗೆ ಎಡೆ ಮಾಡ್ಕೊಳ್ತಲೇ ಇರ್ತಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟು ಈಗಾಗಲೇ ಸಾಕಷ್ಟು ಅಂದ್ರೆ ವಿವಾದಕ್ಕೆ ಈಡಾಗಿದ್ದು. ಜೊತೆಗೆ ಈ ಹಿಂದೆನೂ ಕೂಡ ಒಂದು ಹಿಂದುತ್ವದ ಬಗ್ಗೆ ಮಾತನಾಡಿ ಅವರು ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಮತ್ತೆ ಈಗ ಅದೇ ರೀತಿ ಮತ್ತೆ ಹಿಂದುತ್ವದ ಬಗ್ಗೆ ಮಾತನಾಡಿ ಮತ್ತೆ ಹಿಂದುತ್ವದ ಬಗ್ಗೆ ಟ್ವೀಟ್ ಮಾಡಿ ಮತ್ತೆ ಅವರು ಜೈಲ್ ಪಾಲಾಗಿರುವಂತದ್ದು. ಈಗಾಗಲೇ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಈಗಾಗಲೇ ಪೊಲೀಸರು ಕೂಡ ನಟ ಚೇತನನ್ನ ಪ್ರೊಡ್ಯೂಸ್ ಮಾಡಿರುವಂತದ್ದು. ಈಗಾಗಲೇ ಏನು ನ್ಯಾಯಾಧೀಶರು ಕೂಡ ವಿಚಾರಣೆ ಕೂಡ ಮಾಡ್ತಾರಂತದ್ದು. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಟ್ವೀಟ್ ಗಳನ್ನ ನೀವು ಮಾಡಿ ಮತ್ತೆ ಈ ರೀತಿಯಾದಂತಹ ಒಂದು ಸಮಸ್ಯೆಗೆ ತಿಳಿಸಿದ ಅಂತೇಳಿ ನ್ಯಾಯಾಧೀಶರು ಕೂಡ ಪ್ರಶ್ನೆ ಮಾಡುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಟ ಚೇತನ್ ಈ ರೀತಿಯಾದಂತಹ ಒಂದು ಕಾಂಟ್ರವರ್ಸಿ ಹೇಳಿಕೆಗಳು ಅಥವಾ ಟ್ವೀಟ್ ಗಳನ್ನ ಮಾಡುವ ಮೂಲಕ ಸಾಕಷ್ಟು ಸುದ್ದಿ ಆಗ್ತಿರುವಂತದ್ದು. ಈಗ ಮತ್ತೆ ಅದೇ ರೀತಿ ಅಂದ್ರೆ ಹಿಂದುತ್ವವನ್ನ ಸುಳ್ಳಿನ ಆಧಾರದ ಮೇಲೆ ಕಟ್ಟಲಾಗಿದೆ ಅಂತ ಈ ರೀತಿಯಾದಂತಹ ಒಂದು ಟ್ವೀಟ್ ಮಾಡಿರುವಂತದ್ದು. ಇದಕ್ಕೆ ಹಿಂದೂಪರ ಸಂಘಟನೆಯ ಸದಸ್ಯರಾಗಿರುವಂತಹ ಶಿವಕುಮಾರ್ ಅವರು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರನ ಕೂಡ ಕೊಟ್ಟಿದ್ರು. ಆ ಒಂದು ದೂರಿನ ಆಧಾರದ ಮೇಲೆ ಅವರನ್ನ ವಶಕ್ಕೆ ತೆಗೆದುಕೊಂಡು ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ನಟ ಚೇತನ್ ಪದೇ ಪದೇ ಇಂತಹ ಹೇಳಿಕೆಗಳು ಅಥವಾ ಇಂತಹ ಟ್ವೀಟ್ ಗಳನ್ನ ಮಾಡುವ ಮೂಲಕ ಸುದ್ದಿಯಲ್ಲಿ ಇರ್ತಾರಂತದ್ದು. ಅಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಇರುವಂತಹ ಪ್ರಶ್ನೆ. ಅಂದ್ರೆ ಅವರು ಹಿಂದುತ್ವವನ್ನ ಅವರು ವಿರೋಧ ಮಾಡ್ಕೊಂಡೇ ಬರ್ತಾ ಇರೋದು ಯಾವ ಕಾರಣಕ್ಕೋಸ್ಕರ, ಯಾವ ಬೇಸ್ ಮೇಲೆ ಅನ್ನೋದು ಈಗ ಹೆಚ್ಚಿರುವಂತಹ ಪ್ರಶ್ನೆ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.